ವಿಮಾನಕ್ಕೆ ಬಳಕೆಯಾಗುವ ಪೆಟ್ರೋಲ್ಗೆ ಸೀಮೆ ಎಣ್ಣೆ ರಾಸಾಯನಿಕ ಕಲಬೆರಕೆ ಮಾಡುವ ಪ್ರಕರಣವೊಂದು ಸುರತ್ಕಲ್ ಬಳಿಯ ಬಾಳಾದಲ್ಲಿ ನಡೆದಿದೆ ಎನ್ನಲಾಗಿದೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ದಾಳಿ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಎರಡು ಟ್ಯಾಂಕರ್ ಪಿಕಪ್ ಸಹಿತ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿಮಾನಕ್ಕೆ ಬಳಕೆ ಮಾಡುತ್ತಿದ್ದ ದುಬಾರಿ ಬೆಲೆಯ ಪೆಟ್ರೋಲ್ ಸರಬರಾಜು ಆಗ್ತಾ ಇದ್ದ ಟ್ಯಾಂಕರ್ನಿಂದ ಪೆಟ್ರೋಲ್ ಅನ್ನ ಕಳ್ಳತನ ಮಾಡಿ ಅದಕ್ಕೆ ಸೀಮೆ ಎಣ್ಣೆ ಕಲಬೆರಕೆ ಮಾಡ್ತಾ ಇದ್ರು ಎಂದು ತಿಳಿದು ಬಂದಿದೆ. ಏನೋ ದಾಳಿಯ ಸಂದರ್ಭದಲ್ಲಿ ಗುಪ್ತವಾಗಿ ನಿರ್ಮಿಸಿದ ಅಂಡರ್ ಟ್ಯಾಂಕ್ ಕೂಡ ಪತ್ತೆ ಆಗಿದೆ. ಎರಡು ಟ್ಯಾಂಕರ್ಗಳಿಂದ ಪೆಟ್ರೋಲ್ ಅನ್ನ ಗುಪ್ತವಾಗಿ ನಿರ್ಮಿಸಿದ ಟ್ಯಾಂಕಿಗೆ ತುಂಬಿಸಿ ಬಳಿಕ ಟ್ಯಾಂಕರ್ಗೆ ಸೀಮೆ ಎಣ್ಣೆಯನ್ನ ರಾಸಾಯನಿಕ ಮಿಶ್ರಣ ಮಾಡಿ ಕಲಬೆರಕೆ ಮಾಡ್ತಾ ಇದ್ರು ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಆಹಾರ ಉಪನಿರ್ದೇಶಕರಾದ ಮಾಣಿಕ್ಯ, ಆಹಾರ ನಿರೀಕ್ಷಕರಾದ ಕೆ ಪ್ರಮೋದ್ ಕುಮಾರ್ ಮತ್ತು ಚರಣ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪುನೀತ್ ಗಾಂವ್ಕರ್ ನೇತೃತ್ವದ ತಂಡ ದಾಳಿ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಬಹುಶಃ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಪ್ರಮುಖ ಅಂಶ ಇದೆ. ಈ ಪೆಟ್ರೋಲ್ ಪೈಪ್ಲೈನ್ ಹೋಗುವಂತಹ ಕಡೆಗಳಲ್ಲೂ ಕೂಡ ಅದನ್ನು ಕೊರೆದು ಪೆಟ್ರೋಲನ್ನು ಕದಿಯುವಂಥ ಪ್ರಕರಣಗಳು ಒಂದಷ್ಟು ಬೆಳಕಿಗೆ ಬಂದಿತ್ತು. ಆದರೆ ಈಗ ವಿಮಾನಕ್ಕೆ ಬಳಕೆಯಾಗುವ ಪೆಟ್ರೋಲ್ಗೆ ಸೀಮೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಕಲಬೆರಕೆ ಮಾಡಿ ಅದನ್ನು ಕೂಡ ಕದೀತಾರೆ ಅಂತಾದರೆ ಬಹುಶಃ ಇದು ಗಂಭೀರ ಪ್ರಕರಣ. ಯಾಕಂದರೆ ಇಲ್ಲಿ ಪ್ರಯಾಣಿಕರ ಸೇಫ್ಟಿ ಮುಖ್ಯ ಆಗುತ್ತೆ. ಈಗ ವಿಮಾನದಲ್ಲಿ ಪ್ರಯಾಣ ಮಾಡೋದಂದರೆ ಹೈ ಎಂಡ್ ಒಂದು ಸೂಪರ್ ಸೇಫ್ಟಿ ಅನ್ನುವಂಥ ಭಾವನೆ ಇದೆ. ಅಲ್ಲಿ ಅಷ್ಟೇ ಪ್ರಯಾಣ ದರವನ್ನು ಕೂಡ ಪಡ್ಕೊಳ್ತಾರೆ. ಯಾಕಂದರೆ ವಿಮಾನಕ್ಕೆ ಬಳಕೆ ಮಾಡುವಂಥ ಪೆಟ್ರೋಲ್ ಏನಿದೆ ಅದು ಇದ್ದದರಲ್ಲೇ ಬೆಸ್ಟ್ ಕ್ವಾಲಿಟಿಯ ಪೆಟ್ರೋಲ್ ಆಗಿರುತ್ತೆ. ಈಗ ಅದನ್ನೇ ಕದ್ದು ಅದಕ್ಕೆ ಸೀಮೆ ಎಣ್ಣೆ ತುಂಬಿಸಿ ಮಿಕ್ಸ್ ಆದಂತಹ ಏನು ಕಲಬೆರಕೆ ಆದಂತಹ ಪೆಟ್ರೋಲನ್ನು ವಿಮಾನಕ್ಕೆ ಹಾಕಿದರೆ ಪರಿಸ್ಥಿತಿ ಹೇಗಾಗಬೇಡ. ಬಹುಶಃ ಇಂತಹ ಘಟನೆಗಳು ಕೂಡ ನಮ್ಮಲ್ಲಿ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಈಗಾದರೂ ಅಧಿಕಾರಿಗಳಿಗೆ ಗೊತ್ತಾಗಿದೆ, ಅದು ಬೆಳಕಿಗೆ ಬಂದಿದೆ. ಆದರೆ ಇದನ್ನು ಅಲ್ಲಿಗೆ ಬಿಡದೆ ಇದರ ಮೂಲ ಜಾಡನ್ನು ಹಿಡಿದು ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವರ ಹೆಡೆಮುರಿ ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ಈ ಮೂಲಕ ವಿಮಾನದಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರ ಮನದಲ್ಲಿರುವಂತಹ ಒಂದಷ್ಟು ಭಯ ಏನಿದೆ ಅದನ್ನು ಕೂಡ ನಿವಾರಿಸಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇದೆ.